ಇವಾಗ ಅದೇ ಎದ್ ಬಂದ್ರೆ ನೋಡ ಆಮೇಲೆ ಎಷ್ಟು ಬಂದ್ರೆ ಏನು ಮಾಡ್ತೀಯ? ಕೇಳಿದ್ಯ ಬಿಟ್ಬಿಡ್ತೀನಿ ಮೈ ಮೇಲೆ. ಚೇಳ ಫಸ್ಟ್ ಮಾಡ್ತೀಯ ನೋಡು, ಜಿರ್ಲ ಬಂದ್ರೆ ಓಡ್ ಬಂದ ತಕ್ಕೊಳ್ಳೋಣ ನೀನು ಬಿಡು, ಚೇಳ ಕೈತಲಿಯ ಫಲ ಅದಾದ್ರೂ ಆದಂಗೆ ಆಗುತ್ತೆ. ಚೇಳ ಹಿಡ್ಕೊ ಬತ್ತಳಂದು ಹ್ಞೂ, ಬಾಕ್ಸ್ ಎಲ್ಲ ಕೊಂಬರ್ತೀನಿ. ಫಸ್ಟ್ ಹಿಡಿದು ಒಳಕ್ಕೆ ಹಾಕ್ಬೇಕಲ್ಲ ಬಾಕ್ಸ್ಗೆ. ಇದನ್ನ ಈ ಕಡ್ಡಿಲಿ ನೂಕಿ 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 ಬಾಕ್ಸ್ ಎಲ್ಲ ಹಾಕೋಬಹುದು. ಹಾ ಹ್ಞೂ, ಮಕ ನೋಡು, ಎಲ್ರು ಮಕ್ಕಳನ್ನ ನೋಡೋದು ಇನ್ನೇನ್ ಡ್ಯಾಶ್ ನೋಡ್ತಾರ. ನೋಡ್ಬೋದೇನೋ ನನ್ನಂತವ್ರು. ಪ್ರೊಫೆಸರ್ ಇದ್ರೆ ನೋಡ್ತಾರೇನೋ ನಿಮ್ಮಂತವ್ರು. ಹಾ ಏನ ಬೆಳ್ ಬೆಳಿಗ್ಗೆ ಹಿಂಗ ಆಡ್ತಿದ್ಯಾ? ಏನಿಲ್ಲ, ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಶಾಪಿಂಗ್ಗೆ. ಹಾ ನಮ್ಮ ಗಂಡ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಅದಕ್ಕೆ. ಹೌದಾ? ನಿನ್ ಗಂಡ ಇನ್ನು ಇವಾಗ ಎದ್ದಿದ್ದಾನಲ್ಲ? ಏನೋ ಎದ್ ರೆಡಿ ಆಗ್ತಾನೆ ಯಾವಾಗ್ಲೂ ಅಂತಿರ್ತಾನೆ, ನೀವು ಹೆಣ್ಮಕ್ಳು ರೇಟ್ ರೆಡಿ ಆಗೋದು ನೀನು ಅಂತ. ಅದಕ್ಕೆ ಅವನಕಿನ್ನ ಮುಂಚೆನೆ ರೆಡಿ ಆಗ್ಬಿಡೋಣ ಇವತ್ತು ಅಂತ. ಸರಿ ಆಯ್ತು. ಎಷ್ಟು ಗಂಟೆಗೆ ಬರಲಿ? 1:30 ಗಂಟೆಗೆ. ಹ್ಞೂ ಸರಿ ಆಯ್ತು. ಗಡಿಯಾರದಲ್ಲಿ 30 ಗಂಟೆಗೆ ಮುಳ್ಳೋದ್ಮೇಲೆ ಬರ್ತೀನಿ ಮೇಡಮ್. ದೇವಸ್ತಿ ದೇವಸ್ತಿ ಹಳೆ ದೇವಸ್ತಿ ಏನು ನಿಮ್ಮ ಕಾನ್ ಏನ್ ಬೇಡ ಏನು ಬೇಡ ಏನು. ಇತ್ತೀಚೆಗೆ ತುಂಬಾ ಅವಾಯ್ಡ್ ಮಾಡಕ್ ಕಲ್ತಿದ್ಯಲ್ಲ ನಾನು. ನಾ ಏನ್ ಸಮಾಚಾರ? ಹಂಗೆ ನಿನ್ನೆಯಿಂದ ಒಂದು ಫೋನ್ ಇಲ್ಲ, ಕತೆ ಇಲ್ಲ, ನೀನ್ ಬರೀ ಜಾಸ್ತಿ ಮೆಸೇಜ್ ಅಲ್ಲಿ ಕೂಡ್ತಿಲ್ಲ. ಜಾಸ್ತಿ ದೂರ ಇಟ್ಕೊಂಡ್ರೆ ಅವಾಯ್ಡ್ ಮಾಡಿದಷ್ಟು ಪ್ರೀತಿ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಅದು ಪ್ರೀತಿ ಜಾಸ್ತಿ ಆಗಲ್ಲ, ಅನುಮಾನ ಜಾಸ್ತಿ ಆಗುತ್ತೆ. ಏನ್ ಅನ್ಮಾನ ನನ್ ಮೇಲೆ ನಿಮ್ಗೆ? ಯಾವನ್ನ ನೋಡ್ಕೊಂಡೋ ಏನೋ ಅಂತ. ನೋಡ್ಕೊಂಡ್ರೆ ನೀನ್ ಬಿಡ್ಬೇಕಲ್ಲ ರಾಕ್ಷಸಿ. ಯಾಕೆ ಏನ್ ಮಾಡ್ಬಿಡ್ತೀನಿ, ನೀನೇನ್ ಏನಾದ್ರು ಮಾಡ್ತೀನಿ ಅಂತ ಭಯನ, ಇಲ್ಲ ಅವಳನ್ನ ಏನಾದ್ರು ಮಾಡ್ತೀನಿ ಅಂತ ಭಯನ? ಯಾರಿಗೆ ಗೊತ್ತು ಏನ್ ಮಾಡ್ತಾವ್ ಮೆಂಟ್ಲು ಮೊದ್ಲೇ ನೀನು. ನಿನ್ನಷ್ಟು ಹುಚ್ಚ ಮೆಂಟ್ಲು ನನಗೇನಿದ್ದಿಲ್ಲ. ಹೋಗು, ಹ್ಮ್ ನಿನ್ ತರ ಅರೆ ಬರೆ ಅರೆ ಬರೆ ಮೆಂಟ್ಲು ನನಗ. ಹ್ಮ್ ಫುಲ್ ಮೆಂಟ್ಲು ಅದನ್ನೇ ಹೇಳಿದ್ದ ನಂತರ. ಅರೆ ಬರೆ ಮೆಂಟ್ಲಲ್ಲ ನೀನು, ಫುಲ್ ಮೆಂಟ್ಲು ಅಂತ. ಏನ್ ಗೊತ್ತಾ, ಗೊತ್ತಿಲ್ಲ ಹೇಳ್ರಿ, ಗೊತ್ತಿತ್ತು. ಊರು ಮೆಂಟ್ಲುಗಳಿಗಾದ್ರೆ ಸ್ವಲ್ಪ ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ.